ಹೆಚ್ಚಿನ ಸುದ್ದಿಗಳಿಗಾಗಿ ಜಲಗಾರ ಟಿವಿಯನ್ನ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಪಡೆಯೋದಕ್ಕೆ ಬೆಲ್ ಐಕಾನ್ ಒತ್ತಿ। ನಮಸ್ಕಾರ ವೀಕ್ಷಕರೇ, ಸರ್ವರಿಗೂ 75ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು। ವೀಕ್ಷಕರೇ, ಇವತ್ತಿನ ದಿನ ಜಲಗಾರ ಟಿವಿ ಕಾರ್ಯಾಲಯದಲ್ಲಿ ಫೇಸ್ ಟು ಫೇಸ್ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹೈ ದಿಲ್ಲಿ ಪತ್ರಿಕೆಯ ಸಂಪಾದಕರು ಹಾಗೆ ಸದಾನಂದ ಬಾಮ್ನೆ ಯೂಟ್ಯೂಬ್ ಚಾನೆಲ್ನ ಸಂಸ್ಥಾಪಕರಾಗಿರತಕ್ಕಂತ ಸದಾನಂದ ಬಾಮ್ನೆ ಅವರು ನಮ್ಮ ಜೊತೆ ಇದ್ದಾರೆ। ಇವತ್ತಿನ ಚರ್ಚೆಯ ವಿಷಯ ಭಾರತದ ಭವಿಷ್ಯ ಯಾರ ಕೈಯಲ್ಲಿದೆ ಅನ್ನುವಂತ ವಿಷಯವನ್ನ ಈ ಕಾರ್ಯಕ್ರಮದಲ್ಲಿ ಚರ್ಚಿಸಲಿದ್ದೇವೆ। ಹಾಗಾದ್ರೆ ಬನ್ನಿ ನೋಡೋಣ, ಸದಾನಂದ ಬಾಮ್ನೆ ಅವರನ್ನ ಸ್ವಾಗತ ಮಾಡೋಣ। ಸರ್, ತಮಗೆ ಚಲಗಾರ ವಾಹಿನಿ ಮುಖಾಂತರ ತಮಗೆ ಹೃದಯಪೂರ್ವಕವಾದಂತ ಸ್ವಾಗತ ಮತ್ತೆ ತಮಗೆ 75ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು। ಸರ್, ತಮಗೂ ಶುಭಾಶಯ। ಸರ್, ನಮಗೆ ಪ್ರಚಲಿತ ವಿದ್ಯಮಾನಗಳಲ್ಲಿ ಬಹಳ ಗೊಂದಲವನ್ನು ಸೃಷ್ಟಿ ಮಾಡಿರುವಂಥ ಒಂದು ಪ್ರಶ್ನೆ, ಅದು ಭಾರತದ ಭವಿಷ್ಯ ಯಾರ ಕೈಯಲ್ಲಿದೆ ಅಂತಕ್ಕಂಥದ್ದು। ಸರ್, ಈ ವಿಷಯವನ್ನು ಹೇಳೋಕ್ಕಿಂತ ಮುಂಚೆ ಪ್ರಾಸ್ತಾವಿಕವಾಗಿ ನಾವು ಹೇಳೋದಾದರೆ, ಪ್ರಚಲಿತ ವಿದ್ಯಮಾನಗಳಲ್ಲಿ ಇರತಕ್ಕಂಥದ್ದು ಭಾರತದ ರೈತರನ್ನು ದೇಶದ ಬೆನ್ನೆಲುಬು ಅಂತ ಹೇಳಲಾಗುತ್ತೆ, ಹಾಗೆ ಭಾರತದ ಯೋಧರನ್ನು ಈ ದೇಶದ ಒಳ್ಳೆ ದೇಶ ಕಾಯುವ ಸಮಸ್ತ ದೇಶಪ್ರೇಮಿಗಳು ಅಂತ ಹೇಳಿ ಹೇಳಲಾಗುತ್ತೆ, ಹಾಗೆ ಇನ್ನೊಂದು ಕಡೆ ಈ ದೇಶದ ಭವಿಷ್ಯ ಯುವಕರ ಕೈಯಲ್ಲಿದೆ ಅಂತ ಹೇಳಲಾಗುತ್ತೆ, ಹಾಗೆ ಮತ್ತೊಂದು ಕಡೆ ಈ ದೇಶದ ಭವಿಷ್ಯ ಪ್ರಜಾಪ್ರಭುತ್ವದಲ್ಲಿ ಮತದಾರರ ಕಡೆ ಇದೆ ಅಂತ ಹೇಳಲಾಗುತ್ತೆ। ಸರಿ, ಆದರೆ ಈ ಪ್ರಚಲಿತ ವಿದ್ಯಮಾನಗಳನ್ನು ನೋಡಿದಾಗ ವಾಸ್ತವವಾಗಿ ನಮಗೆ ಬರೀ ಪ್ರಶ್ನಾರ್ಥಕ ಮನೋಭಾವನೆ ಇರುವಂಥ ಉತ್ತರ ಸಿಗುತ್ತೆ ಹೊರತಾಗಿ ನಿಕಟವಾದ ಉತ್ತರ ಸಿಗ್ತಾ ಇಲ್ಲ। ಹಾಗಾದರೆ ಭಾರತದ ಭವಿಷ್ಯ ಯಾರ ಕೈಯಲ್ಲಿದೆ ಅಂತಕ್ಕಂಥದ್ದನ್ನು ಪ್ರಚಲಿತ ವಿದ್ಯಮಾನಗಳಲ್ಲಿ ಇರುವಂಥ ಸನ್ನಿವೇಶಗಳ ಕುರಿತಾಗಿ ತಾವು ಹೇಳಬೇಕು ಅಂತ ತಮ್ಮಲ್ಲಿ ವಿನಂತಿ। ಅಲ್ಲ, ಇದೊಂದು ಒಳ್ಳೆಯ ವಿಷಯ, ಯಾಕಂದರೆ ಭಾರತದ ಏನು ಭವಿಷ್ಯ ಇದೆ ಎಲ್ಲರ ಕೈಯಲ್ಲಿದೆ ಅಂತ ನಾನು ಹೇಳ್ತೇನೆ। ಶಾಸಕಾಂಗದವರು ಒಳ್ಳೆಯ ಕೆಲಸ ಮಾಡಬೇಕು, ಕಾರ್ಯಾಂಗದವರು ತಮ್ಮ ಕೆಲಸ ಮಾಡಬೇಕು, ಮತ್ತು ನ್ಯಾಯಾಂಗದವರು ತಮ್ಮ ಕೆಲಸ ಮಾಡಬೇಕು, ಪತ್ರಿಕೆಯವರು ಪತ್ರಿಕೆ ಕೆಲಸ ಮಾಡಬೇಕು, ಮತ್ತು ಎಲ್ಲ ಜನಾಂಗದವರು ಎಚ್ಚೆತ್ತುಕೊಂಡು ಈ ಸಂವಿಧಾನದ ಪ್ರಕಾರ ನಡೀಬೇಕು। ಓಕೆ, ಅಂದಾಗ ಮಾತ್ರ ಈ ಸರ್ಕಾರ ಒಂದು ಸರಿದಾರಿಗೆ ತರಲಿಕ್ಕೆ ಸಾಧ್ಯ ಆಗ್ತದೆ। ಈಗೇನಾಗಿದೆ, ಪ್ರಸ್ತುತವಾದಂಥ ಏನು ಸನ್ನಿವೇಶ ನೀವೇನು ಪ್ರಶ್ನೆ ಕೇಳಿದ್ರಿ, ಇದರಲ್ಲಿ ಪ್ರತಿಯೊಬ್ಬರ ಜವಾಬ್ದಾರಿ ಇದೆ। ಓಕೆ, ಈಗ ಹಿಂದೆ ನ್ಯಾಯಾಂಗದಲ್ಲಿ 4 ಮಂದಿ ನ್ಯಾಯಾಧೀಶರು ಹೊರಗೆ ಬಂದು ಇಲ್ಲಿ ಸರಿಯಿಲ್ಲ ಅಂತ ಹೇಳಿದರು। ಹೌದು, ಅಂದರೆ ಅಲ್ಲಿ ಸರಿಯಿಲ್ಲನ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ। ಯುವಕರು ಎಚ್ಚೆತ್ತುಕೊಂಡಿಲ್ಲ, 18-35 ವರ್ಷದ ಯುವಕರು, ಅವರು ಅಭ್ಯಾಸನ ಮಾಡ್ತಾ ಇಲ್ಲ, ಅವರು ಪ್ರಜಾಪ್ರಭುತ್ವನೇ ಇಲ್ಲ ಅಂತ ಒಂದು ತಿಳ್ಕೊಂಡಿದ್ದಾರೆ ಅವರು, ಊಟ ಮಾತ್ರ ಹಾಕ್ತಾರೆ, 7 ವರ್ಷದಿಂದ ಅದನ್ನ ಮಾಡಿದ್ದಾರೆ, 2014-19 ವರೆಗೆ ಇದನ್ನ ಮಾಡಿದ್ದಾರೆ। ಅಂದರೆ ಸುಳ್ಳು ಭರವಸೆಗಳನ್ನು ಅವ್ರು ನಂಬಿದ್ದಾರೆ। ಇನ್ನು ಕಾರ್ಮಿಕರ ಬಗ್ಗೆ ಹೇಳಬೇಕಾದ್ರೆ ಕಾರ್ಮಿಕರಲ್ಲಿ ಒಕ್ಕಟ್ಟಿಲ್ಲ, ಕಾರ್ಮಿಕ ಕಾಯ್ದೆಗಳನ್ನು ಸಹಿತ ವಿರೋಧ ತಂದವ್ರ ಬಗ್ಗೆ ಅವ್ರಿಗೆ ಎಚ್ಚರಿಕೆ ಇಲ್ಲ, ರೈತರ ಬಗ್ಗೆ ಹೇಳಿದರೆ ರೈತರಲ್ಲಿ ಒಕ್ಕಟ್ಟಿಲ್ಲ, ರೈತರಲ್ಲಿ ಒಕ್ಕಟ್ಟಿದ್ದಂದ್ರೆ ಅವರೇ ಈ ದೇಶವನ್ನು ಆಳ್ಬೋದಿತ್ತು, ಯಾಕಂದ್ರೆ ಹೆಚ್ಚಾಗಿ ಜನಸಂಖ್ಯೆ ಇರೋದು ಅವ್ರ ಕಡೆಗೆ, ಅವರು ವಿವಿಧ ಪಕ್ಷಗಳಲ್ಲಿ ಹಂಚಿಕೊಂಡಿದ್ದಾರೆ। ಹೌದು, ಇನ್ನು ಶಿಕ್ಷಕರ ಬಗ್ಗೆ ಹೇಳೋದಾಗಲಿ ಅಥವಾ ಪ್ರಜ್ಞಾವಂತರು ಏನಿದ್ದಾರೆ, ಪ್ರಜ್ಞಾವಂತರು ವಿಚಾರ ಮಾಡ್ತಾ ಇಲ್ಲ, ನಮ್ಗೆ ಆಗ್ಬೇಕು ಊರು ಸಾಬರೆ ಅಂತೇಳಿ ಪ್ರತಿಯೊಬ್ಬರು ತಮ್ಮ ತಮ್ಮದಲ್ಲಿ ಸ್ವಾರ್ಥದಲ್ಲಿ ಅಡಗಿದ್ರಿಂದ ಇದು ಗಂಡಾಂತರ ಬಂದಿದೆ। ಓಕೆ, ಪ್ರತಿಯೊಬ್ಬರ ಜವಾಬ್ದಾರಿಯಲ್ಲಿ ಇದೆ ಅಂತ ಹೇಳ್ಬೋದು। ಓಕೆ, ಅಂದರೆ ಒಟ್ಟಿನಲ್ಲಿ ಈಗ ನನಗೆ ಪ್ರಶ್ನೆ ಹುಟ್ಟಿಕೊಂಡಿರೋದು ಏನಂದರೆ, ಸರ್ ಈಗ ಈ ಏನು ಆಡು ಭಾಷೆಯಲ್ಲಿ ಬರ್ತಕ್ಕಂಥ ಈ ಏನು ಪದಗಳಿವೆ ಅಥವಾ ಎಲ್ಲ ನಿಮ್ಮಂಥ ಹಿರಿಯ ಅನುಭವಿಕರು ಹೇಳೋ ಪ್ರಕಾರ ರೈತ ದೇಶದ ಬೆನ್ನೆಲುಬು ಆಗಿರ್ಬೋದು, ಯುವಕ ದೇಶದ ಶಕ್ತಿ ಅನ್ನೋದಾಗಿರ್ಬೋದು, ಅದು ಕೇವಲ ಭಾಷಣದಲ್ಲಿ ಭಾಷಣದಲ್ಲಿ ಮಾತ್ರ ಸೀಮಿತ ಆಗಿದೆ ಅಂತೀರಿ ನೀವು? ಹೌದೌದು, ಅವ್ರು ತಿಳ್ಕೊಬೇಕಲ್ಲ ಯಾರು ಸುಳ್ಳು ಹೇಳ್ತಾ ಇದಾರೆ, ನಮ್ಮ ಬೆನ್ನಲ್ಲಿ ಯಾರು ಮುರಿಬಾರ ಅಂತ ರೈತರಿಗೆ ಕೇಳ್ಕೋಬೇಕಾಗ್ತದೆ। ಯಾಕಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ 23 ಶುಗರ್ ಫ್ಯಾಕ್ಟ್ರಿಗಳಿದಾವೆ, ಎಷ್ಟು ಬಿಲ್ ಬಾಕಿ ಕೊಡಬೇಕಾಗಿದೆ, ಬಾಕಿ ಬಿಲ್ ಕೊಡ್ತಾ ಇಲ್ಲ ಅಂದ್ರೆ ಅವ್ರು ಒಗ್ಗಟ್ಟಿಲ್ಲ ಅಂತ ಅರ್ಥ, ಯುವಕರನ್ನು ಯಾವ ರೀತಿ ಉಪಯೋಗ ಮಾಡ್ತಾ ಅಂತ ಯುವಕರಿಗೆ ಗೊತ್ತಿಲ್ಲ, ಅವರು ಅಭ್ಯಾಸ ಮಾಡಬೇಕಾಗ್ತದೆ। ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದ್ರೆ ಏನು, ನಮ್ಮ ಪಾತ್ರ ಅಂದ್ರೆ ಏನು, ಯಾಕಂದ್ರೆ ದೇಶದಲ್ಲಿ 35% ಯುವಕರಿದ್ದಾರೆ, ಅವರು ವಿಚಾರ ಮಾಡಿದರೆ ಈ ದೇಶ ಅವ್ರ ಕೈಯಲ್ಲಿ ಹೋಗ್ತದೆ, ಅವ್ರು ವಿಚಾರ ಮಾಡ್ತಾ ಇಲ್ಲ, ಯಾಕಂದ್ರೆ ಪ್ರಫುಲ್ ಕುಮಾರ್ ಮಹಾಂತ ಮುಖ್ಯಮಂತ್ರಿ ಆದರು, ಅವ್ರು ಯುವಕರ ಶಿವಶಕ್ತಿಯನ್ನು ಕಟ್ಕೊಂಡು ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಯುವಕರಲ್ಲಿ ಪ್ರಜ್ಞೆ ಮೂಡಬೇಕು। ಪ್ರಜ್ಞೆ ಮೂಡಿದಾಗ ಮಾತ್ರ ನೀವು ಹೇಳುವಂತ ಒಂದು ವಿಚಾರ ಅವ್ರ ತಲೆಯಲ್ಲಿ ಹೋದ ನಂತರ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿ ಆಗ್ತದೆ ಅಂತ ಹೇಳ್ಬೋದು। ಓಕೆ, ಓಕೆ ಸರ್, ಇನ್ನೊಂದು ವಿಷಯ ಏನಂದ್ರೆ, ಈಗ ಪ್ರಚಲಿತ ಕಾಲಘಟ್ಟದಲ್ಲಿ ನಾವು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ 75ನೇ ವರ್ಷವನ್ನು ಸಂಭ್ರಮ ಆಚರಣೆ ಮಾಡ್ಕೊಳ್ತಾ ಇದ್ದೀವಿ, ಒಂದು ಕಡೆ ಇದನ್ನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ಅಂತ ಹೇಳಲಾಗುತ್ತೆ,
ಹಾಗಾದರೆ ಈ ಅದನ್ನು ಸ್ವಾತಂತ್ರ್ಯ ಅನ್ನೋದು ಯಾರಿಗೆ ಬಂತು ಎಲ್ಲಿಗೆ ಬಂತು ಅನ್ನೋ ಪ್ರಶ್ನೆ ನನಗೆ ದಲಿತ ಕವಿ ಸಿದ್ಧಲಿಂಗಯ್ಯ ಅವರು ಹೇಳಿದಂಥ ಒಂದು ವಿಚಾರ ನೆನಪಿಗೆ ಬರುತ್ತೆ. ಸರ್, ನಿಮ್ಮ ಪ್ರಕಾರ ಸ್ವಾತಂತ್ರ್ಯ ಯಾರಿಗೆ ಬಂತು ಅನ್ನೋದಾದರೆ ಯಾರಿಗೆ ಯಾರನ್ನ ವ್ಯಕ್ತಪಡಿಸೋಕ್ಕೆ ಇಚ್ಛೆ ಪಡ್ತೀರಿ, ಅಥವಾ ಎಲ್ಲಿಗೆ ಬಂತು ಅನ್ನೋದಾದರೆ ಎಲ್ಲಿ ಬಂದು ನಿಂತಿದೆ ಅನ್ನೋದನ್ನು ತಾವು ಹೇಳಬೇಕು ಅಂತೇಳಿ. ಅಲ್ಲ, ಸ್ವಾತಂತ್ರ್ಯ ನಂತರ ಎಲ್ಲ ಬದಲಾವಣೆ ಆಗಿದೆ. ಕೆಲವೊಂದರು ಒಳ್ಳೆ ಶಿಕ್ಷಣ ಸಿಕ್ಕಿದೆ, ಅಣೆಕಟ್ಟುಗಳಾಗಿದ್ದಾವೆ, ಯೂನಿವರ್ಸಿಟಿಗಳಾಗಿದೆ. ಅತ್ಯಂತ ಅದ್ಭುತವಾದ ಕೆಲಸ ನೆಹರು ಕಾಲದಲ್ಲಿ ಆಯಿತು. ನಂತರ 7 ವರ್ಷದಲ್ಲಿ ಏನು ಮನಮೋಹನ್ ಸಿಂಗ್ಳ ಏನು 10 ವರ್ಷದ ಏನು ಆಡಳಿತಿತ್ತು ಅಲ್ಲಿ ಸಹಿತ ಸರಿಯಾಗಿ ವರ್ಕ್ ಮಾಡಿತ್ತು. ಆದರೆ ಈ ಕಳೆದ 7 ವರ್ಷದಲ್ಲಿ ಏನು ಮೋದಿ ಆಡಳಿತದಲ್ಲಿ ಇದು ಶ್ರೀಮಂತರ ಕೈಯಲ್ಲಿ ಸರ್ಕಾರ ಸಿಕ್ಕಿದೆಯೋ ಅಥವಾ ಆಡಳಿತ ಸಿಕ್ಕಿದೆಯೋ ಅಂದ್ರೆ ಕಾರ್ಪೊರೇಟ್ ಕುಳಗಳನ್ನ ಈ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಅವರು. ಹಿಂಗಾಗಿ ಇದು ಶ್ರೀಮಂತರ ಸರ್ಕಾರ, ಬಡವರು ಇದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ನಾಳ್ತಾ ಇದ್ದಾರೆ. ಸ್ವಾತಂತ್ರ್ಯ ಸಿಕ್ಕಿದೆ, ಅದರ ಅನುಭವಿಸೋರು ಶ್ರೀಮಂತರು. ಅದನ್ನ ಇವರು ಅಭ್ಯಾಸ ಮಾಡ್ಬೇಕಲ್ಲ, ಇವ್ರು ಅಭ್ಯಾಸ ಮಾಡ್ತಾ ಇಲ್ಲ. ಬರ ಓಟ್ ಹಾಕೋದು 5 ವರ್ಷಕ್ಕೊಮ್ಮೆ ಮನೀಷ್ ಇರೋದು ಖಂಡಿತ. ನಾನೇನು ವಿಚಾರ ಅಂತಂದ್ರೆ, ಓಟ್ ಹಾಕಿದ ನಂತರ ಆ ಶಾಸಕನ MP ಹೊಳ್ಳಿ ಕಳಿಸುವಂತ ಒಂದು ಸರಿ ಏನಂದ್ರೆ, ಅಣ್ಣಾ ಹಜಾರೆ ಅವ್ರನ್ನ BJP ಅವರು ಬರೀ ತಮ್ಮ ಪ್ರಚಾರಕ್ಕೋಸ್ಕರ ಬಳಸ್ಕೊಂಡ್ರೇನೋ ಅನ್ನುವಂತ ಅನುಮಾನ ನಮಗ್ ಬರುತ್ತೆ. ತಮ್ಮ ಅಭಿಪ್ರಾಯ ಏನು ಸರ್? ಹೌದು, ಅವ್ರನ್ನ ದಿಶಾಬಲ ಮಾಡಿದ್ರು. ನೀವೇನು ಹೇಳುವಂತ ಕಾನೂನು ನಾನು ಜಾರಿ ತರ್ತೇನೆ ಅಂತೇಳಿ ಹೇಳಿದ್ರು. ಅದು ಮಾಡ್ಲಿಕ್ಕೆ ಆಗ್ಲಿಲ್ಲ. ಲೋಕಪಾಲ ಮಸೂದೆ ಹೌದು. ನಂತರ ಕೇಜ್ರಿವಾಲ್ ಅವರು ಉಪಯೋಗ ಮಾಡಿಕೊಂಡ್ರು. RSS ಮತ್ತು ಕೆಲವೊಂದು ಏನು ಸಂಘಟನೆಗಳಿವೆ ಅದು ಪ್ರಚಾರ ಮಾಡಿ ಕಾಂಗ್ರೆಸ್ ಅನ್ನ ಮುಗಿಸ್ಬೇಕಾಗಿತ್ತು. ಇವ್ರನ್ನ ಒಂದು ಡಾಲಾಗಿ ಉಪಯೋಗ ಮಾಡಿಕೊಂಡ್ರು. ಅದು ಅವ್ರಿಗೆ ತಿಳಿಲಿಲ್ಲ. ನಂತರ ಗೊತ್ತಾಗುವಂತ ಹೊತ್ತಿನಲ್ಲಿ ಎಲ್ಲ ಮುಗಿದೋಗಿತ್ತು. ಓಕೆ ಸರ್. ಬಟ್ ಈಗ ಇಡೀ ದೇಶನೇ ಇದು ಅಣ್ಣಾ ಹಜಾರಿ ಅವರ ಪರ ನಿಂತಿರಬೇಕಾದ್ರೆ ಕೇವಲ BJP ಪಕ್ಷದ ವಿರುದ್ಧ ಅವ್ರು ಯಾಕೆ ಹೋರಾಟ ಮಾಡೋಕ್ಕೆ ಮುಂದಾಗಲಿಲ್ಲ ಅನ್ನುವಂಥ ಪ್ರಶ್ನೆ ಮತ್ತೊಂದು. ಇಲ್ಲ, ಅವ್ರಿಗೆ ಶಕ್ತಿ ಗುಂದಿದೆ. ಅವ್ರು ಕೆಲವೊಂದು ವಿಷಯಗಳನ್ನ ಹೇಳಿದಾರೆ ಅವರು. ಓಕೆ, ಮೋದಿ ಆಡಳಿತ ದುರಾಡಳಿತ ಆಡಂತ ಹೇಳಿದ್ದಾರೆ. ಆ ಶಕ್ತಿ ಹಿಂದೆ ಹೊಡೆದಿಲ್ಲ ಈಗ. ಓಕೆ, ಅವರೆಲ್ಲ ಮುಗಿದಿದೆ ಈಗ. ಸರಿ. ಆಮೇಲೆ ಇನ್ನೊಂದು ಏನು ಪ್ರಶ್ನೆ ಅಂದರೆ, ಸರ್ ಈಗ ಪ್ರಚಲಿತ ವಿದ್ಯಮಾನಗಳಲ್ಲಿ ನಾವು ಸ್ವಾತಂತ್ರ್ಯವನ್ನು ಅನುಭವಿಸ್ಬೇಕಾದ್ರೆ ಈಗ ಏನಂದರೆ ದೇಶವನ್ನು ಆಳಲಿ ಅಥವಾ ಸಮಾಜ ಸೇವೆ ಮಾಡಲಿ ಅಂಥೇಳಿ ಮತದಾನದ ಮುಖಾಂತರ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿರ್ಬೇಕಾದ್ರೆ ಕೆಲವರು ಸೆಕ್ಸ್ ದಂಧೆಯನ್ನು ಮಾಡ್ತಾ ಜೀವನ ಮಾಡ್ತಾಯಿದ್ದಾರೆ, ಕೆಲವರು ಮಕ್ಕಳ ವಯಸ್ಸಿಗೆ ವಯಸ್ಸಿನ ಹುಡುಗಿಯರ ಜೊತೆ ಏನು ಸೆಕ್ಸ್ ಹಗರಣಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ಆಮೇಲೆ ಇನ್ನೊಬ್ಬ ಪಾನ್ ಪರಾಗ್ಗಳನ್ನು ತಿಂದು ಕಾಲಹರಣ ಮಾಡ್ತಾ ಇದ್ದಾರೆ, ಇನ್ನೊಬ್ಬರು ಬ್ಲೂ ಫಿಲ್ಮ್ ನೋಡಿ ಕಾಲಹರಣ ಮಾಡ್ತಾ ಇದ್ದಾರೆ. ಇವೆಲ್ಲ ವಿದ್ಯಮಾನಗಳನ್ನ ನೋಡಿದ್ರೆ ಪ್ರಚಲಿತ ವಿದ್ಯಮಾನಗಳಲ್ಲಿ ಈ ಸಮಾಜಕ್ಕೆ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ? ಅಲ್ಲ, ಯಾವ ಪಕ್ಷಗಳು ಏನು ಟಿಕೆಟ್ ಕೊಡುವಂತ ಹೊತ್ತಿನಲ್ಲಿ ಇಂಥವ್ರಿಗೆ ಟಿಕೆಟ್ ಕೊಡಬಾರ್ದು. ಟಿಕೆಟ್ ಕೊಟ್ಟನ ಮೊದಲು ತಪ್ಪು ಮಾಡ್ತಾ ಇದಾರೆ ಅವರು. ಓಕೆ ಸರ್. ಅಲ್ಲಿ ಬಂದಾಗಬೇಕು ಮೊದಲು. ಜನರ ಕೈಯಲ್ಲಿ ಏನು ಪಾಪ ಇಲ್ಲ, ಹೋಗ್ತಾರೆ, ಓಟ್ ಹಾಕ್ತಾರೆ, ಬರ್ತಾರೆ. ಜನಾನು ಸಹಿತ ಅಭ್ಯಾಸ ಮಾಡ್ಬೇಕು, ಯಾರು ಒಳ್ಳೆಯವರು, ಯಾರು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ. ಇವ್ ಮತದಾರ ಏನು ಮಾಡ್ತಾರೆ, ಹೆಂಡಾಮದ ಸೆರೆ ಸರಾಗಿ ದಾಸರಾಗಿ ಓಟ್ ಹಾಕ್ತಾ ಇದಾರೆ. ಯಾರ ಕಡೆ ಹೆಚ್ಚು ರೊಕ್ಕ ಐತೆ ಅವ್ರಿಗೂ ಆರಿಸಿ ಬರ್ತಾ ಇದಾರೆ. ಆ ಕ್ಷೇತ್ರದಲ್ಲಿ 15 ಜನ ಇದ್ರು ಅಂದ್ರೆ ಅಲ್ಲಿ ಡಬಲ್ ಗ್ರಾಜುಯೇಟ್ ಇರ್ತಾರೆ, ಒಳ್ಳೆ ಸಮಾಜ ಸೇವಕರು ಇರ್ತಾರೆ, ಶಿಕ್ಷಕರು ಇರ್ತಾರೆ, ಇಂಜಿನಿಯರ್ ಸಹಿತ ನಿಂತಿರ್ತಾರೆ. ಅವರೆಲ್ಲ ಹೋಗಿ ಈ ಶಶಿಕಲಾ ಜೊಲ್ಲೆ SSLC ಪಾಸ್. ಓಕೆ ಸರ್. ಓಕೆ. ನಂತರ ಲಕ್ಷ್ಮಣ ಸವದಿ PUC ಸೆಕೆಂಡರಿ 2 ಸಲ ಫೇಲ. ಇಂಥವ್ರು ಈಗ ಮಂತ್ರಿಗಳು, ಇಂಥವ್ರು IAS ಆಫೀಸರ್ಗೆ ಬುದ್ಧಿವಾದ ಹೇಳ್ತಾರೆ. ಅದು ಮತದಾರನ ವಿಚಾರ ಮಾಡಬೇಕು. ಮತದಾರನ ಒಳ್ಳೆಯವ್ರನ್ನ ಆರಿಸ್ತಂದ್ರೆ ಇದೆಲ್ಲ ವ್ಯವಸ್ಥೆ ಸರಿಯಾಗಿ ಆಗ್ತದೆ. ಅದು ಖಂಡಿತ ಸರ್. ಸರ್, ಈಗ ಶಶಿಕಲಾ ಜೊಲ್ಲೆ ಅವ್ರ ವಿಷಯ ಅಂದಾಗ ನಮಗೆ ಈಗ ಮೊನ್ನೆ ಅವರು ಶಶಿಕಲಾ ಜೊಲ್ಲೆ ಅವರು ಮೊದಲನೇ ಮೊಟ್ಟೆ ಹಗರಣದಲ್ಲಿ ಸಿಕ್ಕಾಕೊಂಡಿದ್ರು. ಆ ಮೊಟ್ಟೆ ಹಗರಣದಲ್ಲಿ ಸಿಕ್ಕಾಕೊಂಡ್ರು, ಅದು ಇನ್ನೂ ಕ್ಲೀನ್ ಚೀಟ್ ಆಗೋಕ್ಕಿಂತ ಮುಂಚೆ ಮತ್ತೆ ಅವರಿಗೆ ಏನು ದೇವಾಲಯಗಳನ್ನ ನಿರ್ವಹಣೆ ಮಾಡ್ತಕ್ಕಂಥ ಖಾತೆಯನ್ನು ಕೊಟ್ಟರು. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್? ಖಾತೆಯನ್ನು ಕೊಡಬಾರ್ದಾಗಿತ್ತು. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಹೇಳಿದ್ರು, ವಿರೋಧ ಪಕ್ಷ ನಾಯಕರ ಮಾತನ್ನು ಸರ್ಕಾರ ಕೇಳಿಲ್ಲ. ಓಕೆ ಸರ್. ಅಂದ್ರೆ ಭ್ರಷ್ಟಗಳನ್ನ ಬೇಕಂತ ಇವರಿಗೆ. ಓಕೆ. ಯಾರು ಪಾರ್ಟಿ ಪಾಂಡ್ ಕೊಡ್ತಾರೆ ಅವರಿಗೆ ನಾ ಮಂತ್ರಿ ಪದ ಸಿಗ್ತದೆ. ಲಾಸ್ಟ್ ಕೊನೆ ಮೂಮೆಂಟ್ದಲ್ಲಿ ಬಂತು, 0 ಟ್ರಾಫಿಕ್ ದಿಂದ ಅಲ್ಲಿ ಬಂದ್ರು. ಶಾಸಕರಾಗಿ 0 ಟ್ರಾಫಿಕ್ ಕೊಡ್ಲಿಕ್ಕೆ ಬರೋದಿಲ್ಲ ಅಂದ್ರೆ ಏನಿದೆ? ಸರ್ಕಾರ ತನಗೆ ಹೆಂಗ್ ಬೇಕು ಹಂಗ ನಡ್ಕೋತಾ ಇದೆ. ಜನರ ಬಗ್ಗೆ ಆಗ್ಲಿ, ವಿರೋಧ ಪಕ್ಷದ ಮಾತು ಕೇಳೋದಾಗ್ಲಿ ಕೇಳ್ತಾನೆ ಇಲ್ಲ. ಹಿಂಗಾಗಿ ಪ್ರಜಾಪ್ರಭುತ್ವ ಅರ್ಥನೇ ಇಲ್ಲ ಅಂತ ಒಂದು ವ್ಯವಸ್ಥೆಯಲ್ಲಿ ತಂದಿಟ್ಟಿದ್ದಾರೆ ಅವರು. ಸಂವಿಧಾನವನ್ನು ತುಳಿತಾ ಇದ್ದಾರೆ, ಅದರ ಪ್ರಮಾಣ ಚೇಂಜ್ ಮಾಡ್ತಾರೆ. ಸಂವಿಧಾನ ಮೇಲೆ ಆನೆ ಮಂಟ್ ಹೇಳ್ತವೆ, ನಾವು ಸಂವಿಧಾನ ಪ್ರಕಾರ ನಡ್ಕೋತೇವೆ ಅಂತೇಳಿ ಅದು ನಡ್ಕೋತಾ ಇಲ್ಲ.
ಹಂಗ ನಡ್ಕೋದ್ರೆ ಶಶಿಕಲಾ ಜ್ಯುವೆಲರಿ ಇದನ್ನ ಮಂತ್ರಿ ಪದ ಕೊಡಬಾರಾಗಿತ್ತು. ಓಕೆ ಓಕೆ ಸರ್, ಕೊಟ್ಟಿದ್ದಾರೆ. ಓಕೆ ಓಕೆ ಸರ್. ಸರ್ ಇನ್ನೊಂದು ಈಗ ಏನಾಗಿದೆ ಅಂದರೆ ಬಿ ಜೆ ಪಿ ಈ ಎಲ್ಲ ನಿಲುವನ್ನು ನೋಡಿದ್ರೆ ಇದು ಭ್ರಷ್ಟ ಜನತಾ ಪಕ್ಷ ಅನ್ನೋ ಲೆಕ್ಕಕ್ಕೆ ಬರ್ತಾ ಇದೆ. ಯಾಕೆ ಅಂದರೆ ಇವತ್ತು ಪ್ರಚಲಿತ ವಿದ್ಯಮಾನಗಳನ್ನು ಹೊರತುಪಡಿಸಿ ಹಿಂದೆ ಕಾಂಗ್ರೆಸ್ನ ಅವಧಿಯಲ್ಲಿದ್ದಾಗ ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೇಲೆ ಎ ಸಿ ಬಿ ರೈಡ್ ಆಗಿತ್ತು. ಅವ್ರ ಮೇಲೆ ಇದು ಏನು ತಮ್ಮ ಆದಾಯ ಮೀರಿ ಆಸ್ತಿಗಳ ಗಳಿಕೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಇತ್ತು. ಆದರೆ ರಮೇಶ್ ಜಾರಕಿಹೊಳಿ ಅವರು ಬಿ ಜೆ ಪಿಗೆ ಬಂದ ತಕ್ಷಣ ಆ ಕೇಸ್ ಏನಾಗಿದೆ ಅನ್ನೋದು ಇನ್ನೂವರೆಗೂ ಯಕ್ಷ ಪ್ರಶ್ನೆಯಾಗಿದೆ. ಅದಕ್ಕೆ ನಿಮ್ಮ ಅಭಿಪ್ರಾಯ, ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತೀರಾ ಮತ್ತು ಜನಸಾಮಾನ್ಯರಿಗೆ ಏನು ತಿಳುವಳಿಕೆ ಹೇಳಕ್ಕೆ ಇಚ್ಛೆ ಪಡ್ತೀರಾ? ಏನಿದೆ ಸೌಭಾಗ್ಯಲಕ್ಷ್ಮಿ ಶುಗರ್ ಫ್ಯಾಕ್ಟ್ರಿ ಏನಿತ್ತು, ಓಕೆ, ಅದು 700 ಕೋಟಿ ಲಪಡದಲ್ಲಿತ್ತು. ಓಕೆ ಸರ್. ಅದನ್ನು ಫೈಲ್ ಅಮಿತ್ ಶಾ ಮತ್ತು ಮೋದಿ ಕಡೆ ಹೋಗಿತ್ತು. ಅದು ಓಕೆ ಸರ್, ಅದನ್ನು ಮುಚ್ಚಿ ಕೊಡ್ತೇವೆ ನೀವು ಈ ಕಡೆ ನಮ್ಮ ಕಡೆ ಬರ್ರಿ ಅಂತ ಪ್ರೆಷರ್ ಮೇಲೆ ತೆಗೆದುಕೊಂಡದ್ದು. ಓಕೆ ಓಕೆ. ಅನಂತರ ಅವರು ಈ ಕಡೆ ಬಂದ ನಂತರ ಅಂದ್ರೆ ಭ್ರಷ್ಟ ಏನು ಮೋದಿ ಸ್ವಿಮ್ಮಿಂಗ್ ಪೂಲ್ ಇಲ್ಲಿ ಏನು ಈಶ್ವರ ಅಂತಾರೆ ಅವ್ರು ಪವಿತ್ರ ಆಗ್ತಾರೆ. ಅಂತ ವ್ಯವಸ್ಥೆ ಇಲ್ಲಿದೆ. ಹಿಂಗಾಗಿ ಆ ಸೌಭಾಗ್ಯ ಲಕ್ಷ್ಮಿ ಶುಗರ್ ಪೆಟ್ಟದ ಏನು ಲಪಡ ಇತ್ತು ಅದು ಪವರ್ ಟಿವಿಯಲ್ಲಿ ಬಂತು. ಅದು ಕೇಂದ್ರದಲ್ಲಿ ಹೋಗ್ತು, ಅದನ್ನ ಫೈಲ್ ಇಟ್ಕೊಂಡು ಕೂತ್ರ ಅವರು. ಆ ಒಂದು ಪ್ರಕರಣದ ನೋಡು, ನೀನು ಜೈಲಿಗೆ ಹೋಗ್ತಿ ಈ ಕಡೆ ಬರ್ಲಿಲ್ಲ ಅಂದ್ರೆ ಪ್ರಶಾಂತ ಹೋಗಿದ್ದಾರೆ. ರಮೇಶ್ ಜಾರಕಿಹೊಳಿ ಬಾಡಿ ಎಲ್ಲ ಇಲ್ಲಿದೆ, ಮೈಂಡ್ ಮಾತ್ರ ಅಲ್ಲಿದೆ ಎಲ್ಲಿ ಬಿಜೆಪಿ ಕಡೆಗೆ. ಆದ್ರೆ ಅವರು ಇಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ, ಆದ್ರೆ ಅನಿವಾರ್ಯವಾಗಿ ಹೇಳಬೇಕಾಗಿದೆ. ಯಾಕಂದ್ರೆ ಇನ್ನೊಂದು ಪ್ರಕರಣ ಇದೆ, ಆ ಪ್ರಕರಣ ಮುಗಿಯುವಂತ ಒಂದು ಸಾಧ್ಯತೆನೂ ಬಹಳ ವೇಗ ಇದೆ. ಆದ್ರೆ ಇಂದಿರಾ ಜೈಸಿಂಗ್ ಏನು ಸಂತ್ರಸ್ತೆ ಪರವಾಗಿ ಏನು ವಾದ ಮಂಡನೆ ಮಾಡ್ತಾರೆ, ಇನ್ನೂ 6 ತಿಂಗಳು ಅವರಿಗೆ ಈ ಸಿ ಡಿ ಕೇಸ್ನ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದನ್ನು ಮುಂದೂಡ್ಕೊಂಡು ಹೊಡಿತಾರೆ. ಕೇಂದ್ರದವರು ಮತ್ತು ರಾಜ್ಯದವರು ಏನು ಹೇಳಿದ್ರೆ ಸಿ ಡಿ ಪ್ರಕರಣ ಮುಗಿದ ನಂತರ ನೀವು ಮಂತ್ರಿ ಪದ ಕೊಡ್ತೀವಿ ಅಂತೇಳಿ ಹೇಳಿದಾರಷ್ಟೇ. ಸರ್ಕಾರ ತಂದವರು ರಮೇಶ್ ಜಾರಕಿಹೊಳಿ, ಅವ್ರಿಗೀಗ ಮಂತ್ರಿ ಪದನ ಸಹಿತ ಸಿಗ್ತಾ ಇಲ್ಲ. ಅಂದ್ರೆ ಯೂಸ್ ಅಂಡ್ ಥ್ರೋ ಅದ, ಬಿಜೆಪಿ ಪಕ್ಷದವರು ಆರ್ ಎಸ್ ಎಸ್ ಅವರು ಯೂಸ್ ಅಂಡ್ ಥ್ರೋ ಮಾಡ್ತಾರೆ. ಇವ್ರಿಗೆ ಅರ್ಥ ಆಗ್ಬೇಕಲ್ಲ, ಅರ್ಥ ಆಗೋಕ್ಕಿಂತ ಮೊದಲು ಸರ್ಕಾರ ಮುಗಿತೈತಿ. ಈಗ ಈ ಒಂದು ವರ್ಷ 7 ತಿಂಗಳು ಉಳಿತು ಅಂತ ಹೊತ್ತಿನಲ್ಲಿ ಇವರು ಮಂತ್ರಿ ಪದಕ್ಕೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನನ್ನ ವಿಚಾರ. ಓಕೆ 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 ಸರ್. ನನಗೇನು ಅನಿಸ್ತಾ ಇದೆ ಅಂದರೆ ನಾವು ಆರಂಭದಲ್ಲಿ ಒಂದು ಪ್ರಶ್ನೆ ಹಾಕ್ಕೊಂಡಿದ್ದೀವಿ, ಭಾರತದ ಭವಿಷ್ಯ ಯಾರ ಕೈಯಲ್ಲಿದೆ ಅಂತೇಳಿ. ಅಂದರೆ ಈ ವಿಷಯಗಳನ್ನು ನೋಡಿದ್ರೆ ಒಬ್ಬ ರಮೇಶ್ ಜಾರಕಿಹೊಳಿ ತನಗೆ ಅಧಿಕಾರ ಬೇಕು ಅಂದಾಗ ಅಥವಾ ತನ್ನ ಮೇಲೆ ಎ ಸಿ ಬಿ ರೈಡ್ ಆದಾಗ ತಾನು ಬಚಾವ್ ಆಗೋದಕ್ಕೆ ಒಂದು ಗೌರ್ಮೆಂಟ್ ಕೆಡುತ್ತಾರೆ. ಆಮೇಲೆ ಇಲ್ಲಿ ತಾನು ಹೊಸ ಸರ್ಕಾರವನ್ನು ತನಗೆ ಸಹಾಯ ಮಾಡುವಂಥ ಹೊಸ ಸರ್ಕಾರವನ್ನು ರಚನೆ ಮಾಡ್ತಾರೆ. ಆಮೇಲೆ ಇನ್ನೊಂದು ಕಡೆ ಯಡಿಯೂರಪ್ಪ ಒಂದು ಕಡೆ ಅಧಿಕಾರಕ್ಕಾಗಿ ರಾಜ್ಯದ ಸಿ ಎಂ ಆಗೋದಕ್ಕೆ ಆವರಣಿಸ್ತಾರೆ, ಆವಾಗ ಆಗೋದಿಲ್ಲ. ಆವಾಗಲೂ ಕೂಡ ಇವರು ಬಿ ಜೆ ಪಿಯನ್ನು ಬೇರೆ ಒಂದು ಪಕ್ಷ ಕಟ್ಟಿ ಏನು ಮಾಡ್ತಾರೆ, ಕೆ ಜೆ ಪಿ ಅನ್ನುವಂಥ ಪಕ್ಷದ ಜೊತೆ ವಿಲೀನ ಆಗಿ ಬಿ ಜೆ ಪಿಯನ್ನು ಹೆಚ್ಚು ಕಡಿಮೆ ಅಧಿಕಾರದಿಂದ ದೂರ ಇಡ್ತಾರೆ. ಬಟ್ ಯಾವಾಗ ಬಿ ಜೆ ಪಿ ಅವ್ರಿಗೆ ಅಧಿಕಾರ ಕೊಡುತ್ತೆ ಅಂದಾಗ ಮತ್ತೆ ಅವರೇ ಅಧಿಕಾರಕ್ಕೆ ತರ್ತಾರೆ. ಹಾಗಾದರೆ ಇದನ್ನೆಲ್ಲ ನೋಡಿದರೆ ಹಾಗಾದರೆ ಈ ದೇಶದ ಭವಿಷ್ಯ ಯಾರ ಕೈಯಲ್ಲಿದೆ ಸರ್? ಎಲ್ಲ ಭ್ರಷ್ಟರ ಕೈಯಲ್ಲೇ ಇದೆ, ಶ್ರೀಮಂತರ ಕೈಯಲ್ಲಿದೆ, ಕಾರ್ಪೊರೇಟ್ಗಳ ಕೈಯಲ್ಲೇ ಇದೆ. ಖಂಡಿತ ಜಸ್ಟ್ ಅವ್ರು ನಡೆಸತ್ತಾರೆ ಅಷ್ಟೇ. ಓಕೆ, ಪಕ್ಷಕ್ಕೀಗ ದುಡ್ಡು ಬೇಕು. ಓಕೆ, ಎಲೆಕ್ಷನ್ ಎಲೆಕ್ಟ್ರಲ್ ಬಾಂಡ್ದಿಂದ 90% ಬಿಜೆಪಿಗೆನ ಬಾಂಡ್ ಕೊಟ್ಟಿದ್ದಾರೆ. ಕೊಟ್ಟವ್ರು ಯಾರು? ದೊಡ್ಡವರು, ಶ್ರೀಮಂತರು. ಓಕೆ, ಅವರು ಏನು ಕೆಲಸಗಳಿದೆ, ಇವ್ರು ಫ್ರೀ ಲ್ಯಾಂಡ್ ಆಗಲಿ, ಓಕೆ ಸರ್, ಎಲ್ಲ ಕೆಲಸವನ್ನು ಮಾಡಿಕೊಡ್ತಾ ಇದ್ದಾರೆ. ಪಕ್ಷಕ್ಕೆ ದುಡ್ಡು ಹೋಗ್ತಾ ಇದೆ. ಓಕೆ, ಇಲ್ಲೇನಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತಿಲ್ಲ. ಓಕೆ, ಕಾರ್ಪೊರೇಟ್ಗಳು ಏನು ಹೇಳ್ತಾರೆ ಅದು ಸರ್ಕಾರ ಕೇಳಬೇಕು, ಶ್ರೀಮಂತರು ಏನು ಹೇಳ್ತಾರೆ ಸರ್ಕಾರ ಕೇಳ್ತಾರೆ. ದುಷ್ಟರ ಕೈಯಲ್ಲಿ ಸರ್ಕಾರ ಇದೆ, ಜನರ ಕೈಯಲ್ಲಿಲ್ಲ, ಪತ್ರಕರ್ತರ ಕೈಯಲ್ಲಿಲ್ಲ, ಕಾರ್ಮಿಕರ ಕೈಯಲ್ಲಿಲ್ಲ, ಮತ್ತು ರೈತರ ಕೈಯಲ್ಲಿಲ್ಲ. ಅದು ಇವರು ಮನಸ್ಸು ಮಾಡ್ತಾ ಇಲ್ಲ, ಕೈಯಲ್ಲಿದೆ, ಒಗ್ಗಟ್ಟಿಲ್ಲ, ಒಗ್ಗಟ್ಟನ್ನು ಹೊಡಿತಾ ಇದ್ದಾರೆ. ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ, ಬ್ರಿಟಿಷರು ಹಂಗೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮಾಡಿದರು, ಹಂಗೆ ಇವ್ರು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮಾಡಿ ಸರ್ಕಾರವನ್ನು ಆಡ್ತಾಯಿದ್ದಾರೆ, ಅಂದರೆ ದುಷ್ಟ ಸರ್ಕಾರ ಅಂತ ಹೇಳ್ಬೋದು. ಓಕೆ 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 ಸರ್. ಇನ್ನೊಂದು, ಈಗಾಗಲೇ ರಮೇಶ್ ಜಾರಕಿಹೊಳಿ ಏನು ಸೆಕ್ಸ್ ಸಿ ಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಎಸ್ ಇವರೇನು ಬಸವರಾಜ ಬೊಮ್ಮಾಯಿ ಅವರು ಗೃಹ ಮಂತ್ರಿಯವರಾಗಿದ್ದರು. ಆವಾಗ ಅವರು ಗೃಹ ಮಂತ್ರಿ ಇದ್ದಾಗಲೂ ಕೂಡ ಅವ್ರ ಮೇಲೆ ಕ್ರಮ ತಗೊಳ್ಳಿಲ್ಲ. ಇವಾಗ ಅವರೇ ಸಿ ಎಂ ಆಗಿದ್ದಾರೆ, ಪ್ರಚಲಿತ ಸನ್ನಿವೇಶದಲ್ಲಿ ಅವರೇ ಸಿ ಎಂ ಆಗಿ ಈಗ ನಿನ್ನೆ ಒಂದು ಹೇಳಿಕೆ ಕೊಡ್ತಾರೆ, ಅತಿ ಶೀಘ್ರದಲ್ಲಿ ರಮೇಶ್ ಜಾರಕಿಹೊಳಿ ಮತ್ತು ಇನ್ನೊಬ್ಬ ಶಾಸಕರು ಸಂಪುಟಕ್ಕೆ ಸೇರ್ತಾ ಇದ್ದಾರೆ ಅಂಥೇಳಿ. ಹಾಗಾದರೆ ಕಾನೂನು ವ್ಯವಸ್ಥೆಗೆ ಇಲ್ಲಿ ಮಾನ್ಯತೆ ಇದೆಯಾ ಅಥವಾ ಈ ಕಲಬೆರಕೆ ರಾಜಕಾರಣಿಗಳದ್ದೇ ರಾಜಭಾರ ಇದೆಯಾ? ಅದೇ ಏನು ಹೇಳಿದೆ, ಎಸ್ ಐ ಟಿ ತನಿಖೆಗೆ ಏನು ಕೊಟ್ಟರು ಅವಾಗನ ಗೊತ್ತಾಗಿದೆ ಇವ್ರಿಗೆ ಕ್ಲೀನ್ ಚೀಟ್ ಕೊಡ್ತಾ ಅಂತೇಳಿ. ಓಕೆ ಓಕೆ. ನಂತರ ಬಿ ಎಸ್ ವೈ ಅಲ್ಲಿ ಬೆಳಗಾವಿ ಬಂದಾಗ ರಮೇಶ್ ಜಾರಕಿಹೊಳಿ ತಪ್ಪನ ಮಾಡಿಲ್ಲ ಅಂತ ಹೇಳಿದ್ರು ಮುಖ್ಯಮಂತ್ರಿಯಾಗಿ. ಓಕೆ ಓಕೆ. ಇನ್ನೂ ವರದಿನ ಸಲ್ಲಿಸಿಲ್ಲ, ಈಗ ಎಸ್ ಐ ಟಿ ವರದಿ ಸಲ್ಲಿಸಿದ್ದಾರೆ. ಓಕೆ, ಅದು ಬ್ಲ್ಯಾಕ್ ಕವರ್ದಲ್ಲಿ ಒಳಗಿದೆ. ಅದನ್ನ ಇಂದಿರಾ ಜೈಸಿಂಗ್ ಅವ್ರು ಏನು ಹೇಳ್ತಾರೆ, ಈ ಎಸ್ ಐ ಟಿ ತನಿಖೆಯನ್ನು ನೀವು ರದ್ದುಪಡಿಸಬೇಕು, ಬೇರೆ ತನಿಖೆಯನ್ನು ಇಂಡಿಪೆಂಡೆಂಟ್ ಬಾಡಿ ತನಿಖೆ ನಡೆಸಬೇಕಂತೇಳಿ, ಅದು ಕೋರ್ಟ್ ಒಪ್ಪಿಲ್ಲ. ಓಕೆ ಸರ್. ಮತ್ತು ಏನು ಸೌಮೇಂದ್ರ ಮುಖರ್ಜಿ ಏನಿದ್ರು ಆ ತನಿಖಾ ವರದಿ, ಇವ್ರು ಶಿಕ್ಷೆ ಕೊಡುವಂಥ ಒಂದು ಯೋಜನೆಯಲ್ಲಿದ್ದರು, ಅದನ್ನು ಅವರು 3 ತಿಂಗಳ ಇದಕ್ಕೆ ರಜೆ ಮೇಲೆ ಕಳಿಸಿದ್ರು. ಖಂಡಿತ ಖಂಡಿತ.
ಹಿಂಗಾಗಿ ಇನ್ನೊಬ್ಬ ನೇಮಿಸಿರು ಸರಿ ಆ ವರ್ನ ವರದಿ ಇದೆ ಓಕೆ ಅದು ಯಾರ ಪರವಾಗಿ ಆಗ್ತೈತಿ ಯಾರ ವಿರುದ್ಧ ಆಗ್ತೈತಿ ಗೊತ್ತಾಗ್ತಲ್ಲ ಆದರೆ ಸಿ ಇ ಡಿ ಪ್ರಕರಣ ಮುಗಿದ ತಕ್ಷಣ ಇವರು ಮಂತ್ರಿನ ಕೊಡ್ತಾರೆ ಗೋವಿಂದ ಕಾರಜೋಳನ ಕಳಿಸಿ ಇಲ್ಲಿ ಉಸ್ತುವಾರಿ ಮಂತ್ರಿನ ಮಾಡ್ತಾರೆ ಯಾಕಂದ್ರೆ ಸರ್ಕಾರ ತಂದವರು ಅವರು ಅದನ್ನು ಕೇಂದ್ರದವರು ಹೇಳಿದ್ದಾರೆ ಮತ್ತು ಮೊನ್ನೆ ಬೊಮ್ಮಾಯರು ಹೇಳಿದ್ದಾರೆ ವೇಟೆನ್ಸಿ ಅಂತ ಓಕೆ ಅಂದರೆ ಗೋವಿಂದ ಕಾರಜೋಳ ಅವರು ಬರೀ ಏಜೆನ್ಸಿ ಮಾಡ್ತಾ ಇದ್ದಾರೆ ಅನ್ನಂಗೆ ಆಯ್ತು ಇಲ್ಲಿ ಒಟ್ಟಿನಲ್ಲಿ ಏನು ಬೆಳಗಾವಿ ಜಾರಕಿಹೊಳಿ ಮಾಡಿತನದ ಏನು ಸುಭಿಕ್ಷೆಗಾಗಿ ಏಜೆನ್ಸಿ ಮಾಡ್ತಾ ಇದ್ದಾರೆ ಹಂಗೇನಿಲ್ಲ ಅವ್ರಿಗೆ ಕೊಟ್ಟಿದ್ದಾರೆ ಅವ್ರು ನಿಭಾಯಿಸ್ತಾ ಇದ್ದಾರೆ ಆದ್ರೆ ಅವ್ರು ಬಿಟ್ಟು ಕೊಟ್ಟ ನಂತರ ಇವರು ರಮೇಶ್ ಜಾರಕಿಹೊಳಿ ಮತ್ತೆ ರಮೇಶ್ ಜಾರಕಿಹೊಳಿ ಅದಕ್ಕೆ ಅವ್ರ ಕತ್ತಿ ಅವರಿಗಾಗಲಿ ಜೊಲ್ಲೆ ಅವರಿಗಾಗಲಿ ಸೌದಿ ಅವರಿಗಾಗಲಿ ಇಲ್ಲಿ ಉಸ್ತುವಾರಿ ಕೊಡಲಿಲ್ಲ ಅವ್ರಿಗೆ ಕೊಡಲಿಲ್ಲ ಅವ್ರ ಸಲಹೆ ಸೀಟ್ ಇಟ್ಟಿದ್ದಾರೆ ಓಕೆ ಅಲ್ಲಿವರೆಗೂ ಭ್ರಷ್ಟರಿಗೆ ಅದು ಸೀಟ್ ಖಾಲಿ ಇದೆ ಓಕೆ ಓಕೆ ಅಂದರೆ ಅಲ್ಲಿವರೆಗೂ ಬೆಳಗಾವಿ ಏನು ಉಸ್ತುವಾರಿ ಖಾತೆ ಅನಾಥವಾಗಿದೆ ಅಂದಂಗೆ ಆಯಿತು ಅಲ್ಲಿವರೆಗೂ ಸರ್ ಈ ಎಲ್ಲ ವಿದ್ಯಮಾನಗಳು ನೋಡಿದ್ರೆ ಹಾಗಾದರೆ ಈ ದೇಶದ ಯುವಕರಾಗಿರ್ಬೋದು ರೈತರಾಗಿರ್ಬೋದು ಶ್ರಮಿಕರಾಗಿರ್ಬೋದು ಆಮೇಲೆ ಜನಸಾಮಾನ್ಯರಾಗಿರ್ಬೋದು ಆಮೇಲೆ ಪತ್ರಕರ್ತರಾಗಿರ್ಬೋದು ಇವರು ಯಾವ ಕರ್ತವ್ಯಗಳನ್ನು ಮಾಡಬೇಕು ಏನು ಅವ್ರ ಜವಾಬ್ದಾರಿ ಅನ್ನೋದನ್ನು ನಮಗೆ ಪ್ರಶ್ನೆ ಆಗಿದೆ ಹಾಗಾದರೆ ಏನು ಮಾಡಬೇಕಾಗಿದೆ ಈ ಮಾಧ್ಯಮಗಳು ಅದ ಮಾಧ್ಯಮಗಳೆಲ್ಲ ಎಲ್ಲರ ಎಚ್ಚೆತ್ಕೊಡ್ಬೇಕು ನೀವೇನು ಹೇಳಿದ್ರಿ ಈ ಎಲ್ಲ ಜನಾಂಗ ಎಚ್ಚೆತ್ಕೊಂಡು ನಮ್ಮ ವಿರುದ್ಧ ಯಾರಿದ್ದಾರೆ ನಮ್ಮ ವಿರುದ್ಧ ಕಾನೂನು ಯಾರು ತಂದಿದ್ದಾರೆ ನಮ್ಮ ಈ ಬಡತನಕ್ಕೆ ಕಾರಣ ಯಾರು ಕೋವಿಡ್ ನಿಯಂತ್ರಣದಲ್ಲಿ ಯಾವ ರೀತಿ ಫೇಲ್ ಆದರು ನಮ್ಮನ್ನು ಕೂಲಿ ಕೆಲಸಕ್ಕೆ ಸಹಿತ ಬಿಡ್ತಾ ಇಲ್ಲ ಇದನ್ನು ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ ಎಲ್ಲರಿಗೂ ಗೊತ್ತಾಗಿದೆ ಈಗ ಮುಂದಿನ 2024 ಬೇರೆ ಪಕ್ಷ ಬರ್ತೈತೆ BJP ನಾಮ ನಿರ್ವಹಣ ಆಗಿ ಹೋಗ್ತೈತೆ ಅದು ಯಾಕಂದ್ರೆ ಅಂಥ ಒಂದು ತೊಂದರೆಯಲ್ಲಿ ಎಲ್ಲರೂ ಇದ್ದಾರೆ ಯುವಕರಿಗೆ ಏನು ಹೇಳಿದ್ರು 1 crore ಉದ್ಯೋಗ ಕೊಡ್ತೇವೆ ಅಂತ ಹೇಳಿದ್ರು ಪ್ರತಿ ವರ್ಷ ಹಂಗಾದ್ರೆ 7 crore ಕೊಡಬೇಕು ಉದ್ಯೋಗ ಕೊಡೋದಿರಲಿ ಉದ್ಯೋಗ ಸಹಿತ ಕಸ್ಕೊಂಡ್ಬಿಟ್ರು ಅಂದರೆ ವಿಫಲ ಆಗಿದ್ದಾರೆ ಅಂತ ಈ ವಿಫಲತೆಯನ್ನು ಮುಂದಿನ ಏನು ದಿನಮಾನಗಳಲ್ಲಿ ಈಗೇನು ಹೇಳಿದ್ರಲ್ಲ ಈ ಜನಾಂಗ ಆಕ್ರೋಶಿದೆ ಆದರೆ ಬಡವನ ಸಿಟ್ಟು ದೌಡೆ ಮೂಲ ಅನ್ನೋ ಹಂಗೆ ಸುಮ್ಮನೆ ನೋಡ್ತಾ ಇದ್ದಾರೆ ಕಾದು ನೋಡ್ತಾ ಇದ್ದಾರೆ ಆಕ್ರೋಶ ಇದೆ ಆದರೆ ಪ್ರತಿಭಟನೆ ಮಾಡಂಗಿಲ್ಲ ಕೋವಿಡ್ ನಿಯಂತ್ರಣ ಮೇಲಿನ ಮೇಲೆ ಆಗ್ತಾ ಇದ್ದಾರೆ ಇಂತಿಷ್ಟು ಜನನೇ ಇಲ್ಲಿ ಸೇರ್ಬೇಕಂತ ಹೇಳ್ತಾರೆ ಅಂತ ಸರ್ಕಾರ ದುಷ್ಟರ ಕೈಯಲ್ಲಿದೆ ಅಂತ ಹೇಳ್ಬೋದು ಅದಕ್ಕೆ ಇದನ್ನು ಜನ ಅರ್ಥ ಮಾಡಿಕೊಂಡು ಈಗೇನು ನೀವು ಹೇಳಿದರೆ ಇವರೆಲ್ಲ ಮೌನವಾಗಿದ್ದಾರೆ ಸರ್ಕಾರವನ್ನು ಬದಲಿ ಮಾಡುವಂಥ ಶಕ್ತಿ ಇವರಿಗಿದೆ ಬದಲಿ ಆಗ್ತಿದೆ ಅಂತ ಹೇಳ್ಬೋದು ಓಕೆ ಓಕೆ ಸರ್ ಈಗ ಅಖಂಡ ದೇಶವನ್ನು ನಾವು ಪರಿಗಣನೆ ಮಾಡಿದರೆ ಆಮೇಲೆ ಈ ವ್ಯವಸ್ಥೆನಲ್ಲಿ ಈಗ ನಿರುದ್ಯೋಗ ನಿವಾರಣೆ ಮಾಡಬೇಕಾಗಿರೋದಾಗಿರ್ಬೋದು ರೈತರ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಾಗಿರ್ಬೋದು ಜನಸಾಮಾನ್ಯರ ಮೂಲಭೂತ ಬೇಡಿಕೆಗಳನ್ನು ಈಡೇರಿಸೋದಾಗಿರ್ಬೋದು ಇದೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ಅಣತೆಯಲ್ಲಿ ಮನಸ್ಸು ಮಾಡಿದ್ರೆ ನಿಜ ಇವೆಲ್ಲವೂ ಕಾರ್ಯರೂಪಕ್ಕೆ ಬರುತ್ತೆ ಆದರೆ ಮನಸ್ಸು ಮಾಡ್ತಾ ಇಲ್ಲ ಯಾಕಂದ್ರೆ ಇದು ಅವ್ರ ಸರ್ಕಾರ ಅಲ್ಲ ಕಾರ್ಪೊರೇಟ್ ಕೊಳಗಳ ಸರ್ಕಾರ ಕಾರ್ಪೊರೇಟ್ಗಳಿಗೆ ಏನು ಬೇಕು ಅದನ್ನ ಅನುಕೂಲ ಮಾಡ್ತಾ ಇದಾರೆ ಅದಾನಿ ಎಷ್ಟೋ ಗೋಡೌನ್ ಕಟ್ತಾ ಇದಾರೆ ಅಲ್ಲಿ ಸ್ಟೋರೇಜ್ ಫುಡ್ ಸ್ಟೋರೇಜ್ ಮಾಡೋ ಸಲುವಾಗಿ APMC ತಿದ್ದುಪಡಿ ಕಾಯ್ದೆ ತಂದ್ರು ಮೊದಲು ಗೋಡೌನ್ದಲ್ಲಿ ಇಂತಿಷ್ಟು ಆಹಾರ ಧಾನ್ಯ ಇರಬೇಕಂತಿತ್ತು ಅದನ್ನು ಓಪನ್ ಮಾಡಿಬಿಟ್ರು ಸರಿ ಸರ್ ಸರಿ ಅಂದರೆ ಇಲ್ಲೇನು ಕಾರ್ಪೊರೇಟ್ ಕುಳಗಳ ಸರ್ಕಾರ ಏನಿದೆ ಅದು ನಿಯಂತ್ರಣದಲ್ಲಿದೆ ಅವ್ರು ನಿಯಂತ್ರಣ ಮಾಡ್ತಾ ಇದ್ದಾರೆ ಮತ್ತು ಬಡವರ ಏನು ಕಾಯ್ದೆ ತರಬೇಕಾದ್ರೆ ಬಡವನ ಅಲ್ಲಿ ಆರಿಸಿ ಬರಬೇಕು ಅದು ತಲೆಯಾಗನೇ ಇಲ್ಲ ಅವರಿಗೆ ಬರೀ ಊಟ ಬ್ಯಾಂಕ್ ಹೆಂಗೆ ಬೇಕಾದಾಗ ಹೋಗಿ ಒಂದು 5 rupees ಕೊಟ್ಟು ಒಂದು ಬಟ್ಟಲೆ ಕೊಟ್ಟರೆ ಊಟ ಹಾಕ್ತಾರೆ ಅಂತ ಅವ್ರಿಗೆ ಗೊತ್ತಿದೆ ಮತ್ತು ರಾಜಕಾರಣ ಇಷ್ಟು ಚಾಲೋ ಇದಾರಲ್ಲ ಇಲೆಕ್ಷನ್ ಬಂತಂದರೆ ಯಾವ ರೀತಿ ಊಟ ತೊಗೋಬೇಕಂತ ಅವ್ರಿಗೆ ಗೊತ್ತಿದೆ ಅದಕ್ಕೆ ಅವ್ರು ಹೆಚ್ಚು ತಲೆ ಕೆಡಿಸ್ಕೊಂಗಿಲ್ಲ ಓಕೆ ಸರ್ ಸರ್ ಇನ್ನೊಂದು ಕಳೆದ 2019-20 ಅವಧಿಯಲ್ಲೂ ಕೂಡ ನೆರೆ ಹಾವಳಿ ಬಂತು ಪ್ರವಾಹ ಬಂತು ಆವಾಗಲೂ ಕೂಡ ಉತ್ತರ ಕರ್ನಾಟಕ ಪೂರ್ತಿ ಕೊಚ್ಚಿಕೊಂಡು ಹೋಯಿತು ಆಮೇಲೆ ಈಗ ಮತ್ತೆ ಪ್ರವಾಹ ಬಂತು ಕಳೆದ ಪ್ರವಾಹಕ್ಕಿಂತ ಮುಂಚೆ ಮೋದಿ ಅವರು 20 lakh crore ನಾನು ನೆರೆ ಪರಿಹಾರವನ್ನು ಘೋಷಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿದರು ಅದು ಇಲ್ಲಿವರೆಗೂ ಯಾರ ಖಾತೆಗೆ ಬಂದಿದೆ ಅನ್ನೋ ದಾಖಲೆ ಇಲ್ಲ ಆಮೇಲೆ ಇಷ್ಟೆಲ್ಲ ಮೇಲಿನ ಮೇಲೆ ವರ್ಷಕ್ಕೆ ಒಂದು ಸಾರಿ ಒಂದು ಕಡೆ ಪ್ರವಾಹ ಬರುತ್ತೆ ಇನ್ನೊಂದು ಕಡೆ ಕೋವಿಡ್ ನಿಯಂತ್ರಣ ತಲೆ ಬುಡ ಇಲ್ಲದೆ ಇರುವಂಥ ಸರ್ಕಾರದ ನಿಯಮಗಳು ಇವೆಲ್ಲ ನೋಡಿದರೆ ಜನಸಾಮಾನ್ಯರ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಬದುಕಬೇಕೋ ಬೇಡವೋ ಅನ್ನೋ ಪರಿಸ್ಥಿತಿ ಬಂದಿದೆ ಆದರೆ ಜನಸಾಮಾನ್ಯರು ಇದನ್ನು ತುಟಿ ಬಿಸ್ತಾ ಇಲ್ಲ ಹಾಗಾದರೆ ಜನಸಾಮಾನ್ಯರಿಗೆ ನೀವು ಏನು ಹೇಳೋಕ್ಕೆ ಇಚ್ಛೆಪಡ್ತೀರಿ ಈಗೇನು ಅವರು ಜನಸಾಮಾನ್ಯರು 25 MP ಆರಿಸಿಕೊಟ್ಟಿದಾರಲ್ಲ ಅವ್ರ ಜವಾಬ್ದಾರಿ ತರು ಓಕೆ ಕೇಂದ್ರ ಮೇಲೆ ಒತ್ತಡ ತಂದು ಅಲ್ಲಿ ಪರಿಹಾರವನ್ನು ತರಬೇಕಾಗಿತ್ತು ಅವರು 25 BJP MP ಅವರು ಸುಮ್ಮನೆ ಇದ್ದಾರೆ ಈ ಮಂತ್ರಿ ಮಂಡಲದವರು ಯಾರ್ಯಾರು ಮುಖ್ಯಮಂತ್ರಿ ಆಗಿದೆ ಯಡಿಯೂರಪ್ಪನವರು ಕೆಲವೊಂದ್ಸಲ ಕೇಳಿದ್ರು ಅವ್ರು ಕೊಡಂತೇಳಿ ಅವ್ರಿಗೆ ಕಿಮ್ಮತ್ ಕೊಡಲಿಲ್ಲ ಈ ಮಂತ್ರಿ ಮಂಡಲ ತೆಗೆದುಕೊಂಡು ವಿರೋಧ ಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ನೀರು ತೆಗೆದುಕೊಂಡೋಗಿ ಇಷ್ಟು ಇದಾಗಿದೆ ನೀವು ತ್ವರಿತವಾಗಿ ಕೊಡ್ಬೇಕಂತೇಳಿ ಮಾಡೋ ಅದನ್ನು ಹೋಯ್ತಾ ಇಲ್ಲ ಅಂದ್ರೆ ಇವ್ರದ್ದು ಏನೂ ಅಲ್ಲಿ ನಡೀತಾ ಇಲ್ಲ ಅವ್ರೇನು ಚೀಟಿ ಕೊಟ್ಟಿರ್ತಾರೆ ನೀವು ಮುಖ್ಯಮಂತ್ರಿ ಅಂತ ಇಲ್ಲಿ ಓದೋದಷ್ಟೇ ಅವ್ರ ಕೆಲಸ ಬೇರೆ ಏನೇ ಇಲ್ಲ ಇಲ್ಲ ಹಿಂಗಾಗಿ ಬರೋ ಪರಿಹಾರ ಧನ ಏನು ಸಿಗ್ತಾ ಇಲ್ಲ ಸಿಕ್ಕರು ಕೆಲವೊಂದು ಪ್ರವಾಹಗಳು ಸಿಗ್ತಾ ಇದೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಅಲ್ಲಿ ಯಾರು ಶಾಸಕರಿದ್ದಾರೆ
ಅವನು ಪರವಾಗಿ ಆಡಿದ್ದಾರೆ, ಅವ್ರಿಗೇನು ದುಡ್ಡು ಸಿಕ್ಕಿದೆ? ಪಾಪ ಅವ್ನು ಹೇಳ್ದಂಗ ಅವನ್ ಗ್ರಾಮ ಲೆಕ್ಕಾಧಿಕಾರಿ ಪಿಡಿಒ ವರದಿ ಕೊಡ್ತಾ ಇದಾರೆ, ನಿಜವಾಗಿ ಯಾರಿಗೆ ಸಿಗ್ಬೇಕಾಗಿ ಸಿಗ್ತಾ ಇಲ್ಲ. ಸರಿ ಸರ್, ಸರಿ. ನಾನು ಕೊನೆಯದಾಗಿ ತಮ್ಮನ್ನ ಒಂದು ಪ್ರಶ್ನೆ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ, ಯಾಕಂದ್ರೆ ಇಷ್ಟೆಲ್ಲ ಚರ್ಚೆಗಳ ಮಧ್ಯೆಯೂ ಕೂಡ ನಮ್ಮ ಪ್ರಶ್ನೆ ಮತ್ತು ಪ್ರಶ್ನೆಯಾಗಿ ಉಳಿತಾ ಇದೆ. ಅದಕ್ಕೋಸ್ಕರ ಇಡೀ ನೀವು ಈ ದೇಶಕ್ಕೆ ನಮ್ಮ ಚಾನಲ್ ಮುಖಾಂತರ ಇವತ್ತಿನ ದಿನ ಇಡೀ ದೇಶಕ್ಕೆ ಸಂದೇಶ ಕೊಡೋದಾದ್ರೆ, ಭಾರತದ ಭವಿಷ್ಯ ಯಾರ ಕೈಯಲ್ಲಿದೆ ಮತ್ತು ಯಾರು ಅದನ್ನ ಕೈಯಲ್ಲಿ ತಗೋಬೇಕು ಅನ್ನೋದನ್ನ ದಯವಿಟ್ಟು ತಾವು ಹೇಳಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ. ಈ ಭಾರತದ ಏನು ಒಂದು ಭವಿಷ್ಯ ಇದೆ, ಅದು ಒಬಿಸಿಗಳ ಕೈಯಲ್ಲಿದೆ, ಅದರ ಬ್ಯಾಕ್ವರ್ಡ್ ಕಮ್ಯುನಿಟಿ ಅವ್ರ ಕೈಯಲ್ಲಿದೆ. 80 ಕೋಟಿ ಜನ ಅವರಿದ್ದಾರೆ, ಅದರ ದೇಶ ಆಗ್ತಾ ಇದ್ದಾರೆ ಕೇವಲ 3-4% ಜನ. ಖಂಡಿತ ಖಂಡಿತ, ಅದು ಬಹಳ ನಾವು ಮೊದಲು ತಿಳ್ಕೊಬೇಕು. ಅವರು ಒಕ್ಕಟ್ಟಾಗ್ತಾ ಇಲ್ಲ, ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮಾಡ್ತಾರೆ. ಇದು ಇವರು ಒಬಿಸಿ ಅವ್ರು ತಿಳ್ಕೊಬೇಕು. ಎಲ್ಲ ಜಾತಿ ಜನಾಂಗದವರು ಒಂದಾಗ್ತಾ ಇಲ್ಲ, ಇವರು ಒಂದಾಯ್ತಾರೆ. ಓಕೆ, ಅಥವಾ ಸರ್ಕಾರ ಯಾವ ರೀತಿ ನಡೀತದೆ ಅಂತೆ ದಿನ ಇವ್ರು ಪರಿಶೀಲನೆ ಮಾಡಬೇಕು. ಇವ್ರು ಪರಿಶೀಲನೆ ಮಾಡ್ತಾ ಇಲ್ಲ, ಹೊರಗೆ ಹಚ್ತಾ ಇಲ್ಲ. ಕೇವಲ 5 ವರ್ಷದಲ್ಲಿ ಹೋಗಿ ಊಟ ಹಾಕಿ ಬರ್ತಾರೆ ಅಷ್ಟೇ. ನಾವು ಯಾರಿಗೆ ಹಾಕಿದೇವೆ, ಯಾಕೆ ಹಾಕಿದೇವೆ ಅನ್ನೋ ಪರಿಜ್ಞಾನ ಇಲ್ಲ, ರಾಜಕೀಯ ಅವೇರ್ನೆಸ್ ಇಲ್ಲ, ರಾಜಕೀಯ ಪ್ರಜ್ಞೆನೇ ಇಲ್ಲ. ಯುವಕರಿಗೆ ಪ್ರಜ್ಞೆ ಇಲ್ಲ, ಮಹಿಳೆಯರ ಒಂದು 50% ಮಹಿಳೆಯರು ಇದ್ದಾರೆ. ಅವ್ರನ್ನ ರಾಜಕೀಯ ದೂರ ಇಟ್ಟಿದ್ದಾರೆ, ಅವಷ್ಟು ಓಟ್ ಸಿಕ್ಕರೆ ಸಾಕಂತಾರೆ ಅವರು. ಕೇವಲ ಕೆಲವೊಂದು ಏರಿಯಾಕ್ಕೆ ಹೋಗಿ ದುಡ್ಡು ಕೊಟ್ಟರೆ ನಾವು ಆಚೆ ಬರ್ತೇವೆ ಅಂತಂದಾರೆ. ಅಂದರೆ ಇಷ್ಟೆಲ್ಲ ಹೇಳಿದಾಗ ಕೂಡ ಈ ಒಬಿಸಿ ಅವರು ಒಂದಾಗಲಿಲ್ಲ ಅಂತಂದರೆ ಈ ದೇಶಕ್ಕೆ ಭವಿಷ್ಯ ಇಲ್ಲ. ನೀವೆಲ್ಲ ಒಂದಾಗಬೇಕು, ಒಂದಾದರೆ ಮಾತ್ರ ಈ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ನರೇಂದ್ರ ಮೋದಿ ಅವರು 2002 ಮೊದಲು ಒಬಿಸಿಯಲ್ಲಿ ಇರಲಿಲ್ಲ ಆ ಜನಾಂಗ. ಅವರು 2002 ಮುಖ್ಯಮಂತ್ರಿ ಆದರು ಗುಜರಾತದ. ಅದಾದ ನಂತರ ಒಬಿಸಿ ಅದರಲ್ಲಿ ಪಟೇಲ್ ಅವರು ತಮ್ಮ ಜಾತಿಯನ್ನು ಸೇರಿಸ್ಕೊಂಡಿದ್ದಾರೆ. ಅದಕ್ಕೆ ಕೇಂದ್ರ ಬಿಜೆಪಿ ಹೇಳ್ತಾರೆ ಮೋದಿ ಒಬಿಸಿ ಪ್ರಧಾನಮಂತ್ರಿ. ಅದೊಂದು ತಲೆ ತುಂಬುತ್ತಾರೆ ಈಗ, ನಾವು ಇಲ್ಲಿ ಹೇಳತ್ತೇವೆ. ಆದರೆ ಒಬಿಸಿ ಪ್ರಧಾನಮಂತ್ರಿ ಸಿಕ್ಕಿದ ಅಂತ ಅವ್ರು ಹೇಳ್ತಾರೆ. ಸಿಕ್ಕರ ಮತ್ತು ಬಡವ್ರ ಪರವಾಗಿ ಕೆಲಸ ಮಾಡಬೇಕಾಯಿತು, ನಿರುದ್ಯೋಗ ಬಗ್ಗೆ ಕೆಲಸ ಮಾಡಬೇಕಾಯಿತು, ಕಾರ್ಮಿಕ ವಿರೋಧಿ ಕಾಯ್ದೆಗಳಂತಂದ್ರೆ, ವಾಹನ ವಿರೋಧಿ ಕಾಯ್ದೆಗಳಂತಂದ್ರೆ, Article 370 ಬಂತು, ಕಾಶ್ಮೀರ ಹಾಳು ಮಾಡಿದ್ರೆ, 30 ತಂದ್ರೆ, 3BB ತಂದ್ರೆ, ನೋಟು ಬಂದಿ ತಂದ್ರೆ, GST ತಂದ್ರೆ, FDI ಬೇಡ ಅಂದ್ರೆ, ಈಗ FDI ತಂದ್ರು ಕಾಂಗ್ರೆಸ್ ಸರ್ಕಾರ ಇದ್ದಾಗ FDI ವಿರೋಧ ಮಾಡಿದ್ರು, ಅದನ್ನು ತಂದ್ರು. ಅಂದ್ರೆ ಕಾರ್ಪೊರೇಷನ್ ಕುಳಗಳಿಗೆ ಏನು ಬೇಕಾಗೈತಿ ಅದನ್ನು ಅವ್ರು ತರ್ತಾ ಇದ್ದಾರೆ. ನಾನು ಹೇಳೋದಂತ ಜನರಿಗೆ, ಜನಸಾಮಾನ್ಯರು ನಿಮ್ಮ ಸರ್ಕಾರ ಬರಬೇಕಾದ್ರೆ ನೀವು ನಿಮ್ಮ ಮತವನ್ನು ನಿಮಗೆ ಹಾಕೋಬೇಕು. ಅಂದರೆ ಜನಸಾಮಾನ್ಯರು ಯಾರು ಒಳ್ಳೆಯವರು, ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ, ಅವರಿಗೆ ನೀವು ಏನಾದರೂ ಮತ ಹಾಕಿದರೆ ಮಾತ್ರ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿ ಆಗ್ತದೆ ಅಂತೇಳಿ ಹೇಳ್ಬೋದು. ಕೊನೆಯದಾಗಿ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಫೇಸ್ ಟು ಫೇಸ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅತಿಥಿಯಾಗಿ ಬಂದಿರತಕ್ಕಂಥ ಸದಾನಂದ ಬಾಮನೆ ಸರ್ ಅವರು ಅತ್ಯಂತ ವಿಮರ್ಶಾತ್ಮಕವಾಗಿ ಇವತ್ತಿನ ದಿನ ಪ್ರಚಲಿತ ವಿದ್ಯಮಾನಗಳಲ್ಲಿ ಭಾರತದ ಭವಿಷ್ಯ ಯಾರ ಕೈಯಲ್ಲಿದೆ ಅನ್ನುವಂಥ ವಿಷಯದ ಬಗ್ಗೆ ತುಂಬ ಸ್ವಾರಸ್ಯಕರವಾಗಿ ಚರ್ಚೆ ಮಾಡಿದ್ದಾರೆ. ವೀಕ್ಷಕರೇ, ಈ ಸುದ್ದಿ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ, ಪ್ರೋತ್ಸಾಹಕ್ಕಾಗಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ, ಹಾಗೆ ನಮ್ಮ ಚಲಗಾರ ವಾಹಿನಿಯ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಫೇಸ್ಬುಕ್ನ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ ಉತ್ತಮ ಸಲಹೆ ನೀಡ್ತೀರಿ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ಧನ್ಯವಾದ. ಅಲ್ಲ, ನಮಗೆ ತಮಗೆ ಕೊನೆಯದಾಗಿ ಒಂದು ಹೇಳಬೇಕಂದ್ರೆ, ಅನೇಕ ವಿಷಯಗಳನ್ನು ಇನ್ನೂ ಚರ್ಚೆ ಮಾಡಬೇಕಾಗಿತ್ತು, ಅರ್ಧ ಕಾಯ್ತದ್ದು. ಇನ್ನೊಂದು ದಿನಗಳಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲಿ ಬಂದಿದೆ, ಯಾವ ರೀತಿ ಅಂದರೆ ಸ್ವಲ್ಪ ವಿಷಯ ಸ್ವಲ್ಪ ಟೈಮ್ದಲ್ಲಿ ಎಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಇನ್ನೊಮ್ಮೆ ಎರಡನೇ ಭಾಗದಲ್ಲಿ ಭಾರತ ಭವಿಷ್ಯ ಯಾರ ಕೈಯಲ್ಲಿದೆ ಅಂತ ಹೇಳ್ತೇವೆ. ಅಲ್ಲಿ ಮತ್ತೊಮ್ಮೆ ನಮ್ಮನ್ನು ಕರೆಸಿ ಈ ಚಾನೆಲ್ನಲ್ಲಿ ನಮ್ಮ ವಿಚಾರಗಳನ್ನು, ಅರ್ಧ ವಿಚಾರಗಳನ್ನು ಹೇಳಿದ್ದೇನೆ. ಇನ್ನು ಅರ್ಧ ವಿಚಾರಗಳನ್ನ ನಾನು ಹೇಳ್ತೇನೆ. ಯಾರ್ಯಾರು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಮಾಡಬೇಕು, ಈ ಚಾನಲ್ ಬೆಳೆಸಬೇಕು. ಯಾಕಂದರೆ ಇಂಡಿಪೆಂಡೆಂಟ್ ಪತ್ರಕರ್ತರು ಬದುಕೋದು ಭಾಳ ಕಠಿಣ ಇದೆ. ಖಂಡಿತ ಖಂಡಿತ, ಅಂಥವ್ರಿಗೆ ನಾವು ಸಹಾಯ ಮಾಡಬೇಕು. ಇಲ್ಲಾಂದರೆ ಇವರಿಗೆ ಸಹಾಯ ಮಾಡಲಿಲ್ಲ ಅಂದರೆ ಇದು ಮುಚ್ಕೊಂಡು ಹೋಗ್ತೈತಿ. ಸತ್ಯ ಹೇಳೋರು ಮುಚ್ಕೊಂಡು ಹೋದರೆ ಪ್ರಜಾಪ್ರಭುತ್ವಕ್ಕೆ ಧೋಕಾ ಅದು, ಪ್ರಜಾಪ್ರಭುತ್ವ ಗಂಡಾಂತರ ಅದು. ಅದನ್ನು ತಿಳ್ಕೊಬೇಕು. ಈ 24/7 ನೀವು ಟಿ ವಿ ನೋಡ್ತಾ ಇದ್ರೆ ಅದರಿಂದ ನಿಮಗೆ ಮಂಜಾನೆ ಸಿಗ್ತಾನೆ ಇಲ್ಲ. ಕೆಟ್ಟ ಕೆಟ್ಟ ವಿಷಯಗಳನ್ನು ಬರ್ತಾ ಇದೆ, ಅಂಥ ವಿಷಯಗಳನ್ನ ನಾವು ಹೇಳ್ತಾ ಇಲ್ಲ. ಪ್ರಸ್ತುತ ಅಂಥ ಸನ್ನಿವೇಶಗಳನ್ನು ಚರ್ಚೆ ಮಾಡ್ತಾ ಇದ್ದಾರೆ ಪ್ರತಿದಿನ. ಅಂಥ ವಿಷಯಗಳಿಗೆ ಲಕ್ಷ್ಯ ಕೊಡಬೇಕು. ಖಂಡಿತ ಖಂಡಿತ ಅಂತ ಹೇಳ್ತಾ ನಮ್ಮನ್ನು ಕರೆಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ. ಖಂಡಿತ ಸರ್, ತುಂಬ ಧನ್ಯವಾದಗಳು ಸರ್. ನಮಸ್ಕಾರ.